ಪಕ್ಷ ಬಿಡಬೇಕಾದ ಪರಿಸ್ಥಿತಿ ಬಂತು ಬಹಳ ಆಶ್ಚರ್ಯ ಅಂತಾರೆ ನೀವು ಕೂಡ ವಿದ್ಯಾರ್ಥಿ ಜೀವನದಲ್ಲೇ ಹೋರಾಟಗಳ ಭಾಗಿಯಾದವರು ವಿದ್ಯಾರ್ಥಿ ನಾಯಕ ಆದವರು ಹೋರಾಟದ ಮನೋಭಾವನ ಪುಟ್ಟಣ್ಣ ಅಂತಂದ್ರೆ ಹೋರಾಟಗಾರ ರಂಗಾಶ್ಚರ್ಯ ಇದುವರೆಗೂ ಪರೀಕ್ಷೆ ಕೂತ್ಕೊಂಡಿದ್ರಿ ಯಾಕೆ ತಡ ಆಯ್ತು ವಿಧಾನಸೌಧದ ಮೆಟ್ಲತ್ತಕ್ಕೆ ಅಂತ ಸರ್ ಅದಕ್ಕೆ ನಿಮಗೆ ಗೊತ್ತು ಹೆಂಗೆ ಅವಕಾಶಗಳು ಅಂತ ಹೇಳಿ ನಾನು ಕೂಡ ವಿಧಾನಸಭೆಗೆ ಹೋಗ್ಬೇಕು ಅಂತ ಫಸ್ಟ್ ಪ್ರಯತ್ನ ಮಾಡ್ದಂಥನು ವಿದ್ಯಾರ್ಥಿ ನಾಯಕನಾಗಿ ಸೆನೆಟ್ ಮೆಂಬರ್ ಆಗಿ ಸಿಂಡಿಕೇಟ್ ಮೆಂಬರ್ ಆಗಿ ನಂತರ ವಿಧಾನಸಭೆಗೆ ಅಂತ ಹೇಳಿ ಪ್ರಯತ್ನ ಮಾಡಿದೆ ಕಾಂಗ್ರೆಸ್ ಇಂದ ಸಣ್ಣ ಪುಟ್ಟ ಡಿಫರೆನ್ಸಸ್ ಅಲ್ಲಿ ನಾನು ಅನಿವಾರ್ಯವಾಗಿ ನಾನು ಕಾಂಗ್ರೆಸ್ ಬಿಡ್ಬೇಕಂತ ಪರಿಸ್ಥಿತಿ ಕಾಂಗ್ರೆಸ್ ಹಳೇದೆ ಹಳೇದೆ ನಾನು ಎನ್ ಎಸ್ ಎ ಜಾಯಿಂಟ್ ಸೆಕ್ರೆಟರಿ ತೊಂಬತ್ತೈದರಲ್ಲಿ ಜನರಲ್ ಸೆಕ್ರೆಟರಿ ಯೂತ್ ಕಾಂಗ್ರೆಸ್ ಸ್ಟೇಟ್ ತೊಂಬತ್ತೆಂಟರಲ್ಲಿ ವೈಸ್ ಪ್ರೆಸಿಡೆಂಟ್ ನಮ್ಮ ಆರ್ ಮಂಜುನಾಥ್ ಇದ್ದಂಥ ದಿನೇಶ್ ಸಂದರ್ಭದಲ್ಲಿ ನಾವೆಲ್ಲ ಕಾಂಗ್ರೆಸ್ ಇದ್ದಂಥವ್ರೆ ಏನೇನೋ ಆ ಸಂದರ್ಭಕ್ಕೆ ತಕ್ಕನಂತೆ ಅನಿವಾರ್ಯ ಬಿಡ್ಬೇಕಂತ ಪರಿಸ್ಥಿತಿ ಬಂತು ಬಿಟ್ಟೆ ಮತ್ತು ನಿಮ್ಮ ಮಿಕ್ಕಿದ್ರೆ ಗೊತ್ತಲ್ಲ ಜೆ ಡಿ ಎಸ್ಸಲ್ಲಿ ಸೇರಿದೆ ಬಿಟ್ಟಿನಲ್ಲಿ ಗೋಲಿಬಾರ್ ಕೇಸ್ ಬಂತು ನೀರ ಚಳುವಳಿ ಅದೆಲ್ಲ ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ವಿ ಅಲ್ಲೆಲ್ಲ ನಮಗೆಲ್ಲ ತೊಂದರೆ ಆಯಿತು ಇದು ಆ ಸಂದರ್ಭದಲ್ಲಿ ಮತ್ತು ಆ ಟೈಮಲ್ಲಿ ಚುನಾವಣೆ ಬಂತು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ನಿಂತ್ಕಂಡೆ ನನ್ನೆಲ್ಲ ನನ್ನ ಹಿತೈಷಿಗಳು ಅವರೆಲ್ಲ ಸಪೋರ್ಟ್ ಮಾಡಿ ನನ್ನ ಟೀಚರ್ಸು ನನ್ನ ಮೇಲೆ ನಂಬಿಕೆ ಇಟ್ಟು ಎರಡು ಸಾವಿರದ ಎರಡರಲ್ಲಿ ಗೆಲ್ಸಿದ್ರು ಅವತ್ತಿನ ಇವತ್ತಿನವರಿಗೆ ನಮ್ಮ ಶಿಕ್ಷಕರ ನಂಬಿಕೆ ಉಳಿಸ್ಕೊಂಡು ಶಿಕ್ಷಣ ಸಂಸ್ಥೆಗಳ ಪರವಾಗಿ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಒಟ್ಟಾರೆ ಶೈಕ್ಷಣಿಕ ಕ್ಷೇತ್ರ ಪರವಾಗಿ ಎಲ್ಲ ಸರ್ಕಾರಗಳಲ್ಲೂ ನಾವು ಹೋರಾಟ ಮಾಡಿದ್ದೀವಿ ಎಲ್ಲೂ ಕೂಡ ನಮ್ಮನ್ಗೆ ಇದು ಮಾಡಿಲ್ಲ ರಾಜಿ ಮಾಡ್ಕೊಂಡಿಲ್ಲ ರಾಜಿ ಅಲ್ಲ ರಾಜಿ ಅನ್ನೋದ್ಕಿಂತ ತೊಂಬ ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ನಮ್ಮ ಯಡಿಯೂರಪ್ಪನವರಿದ್ದರು ಕುಮಾರಸ್ವಾಮಿ ಎರಡು ಸಾವಿರದ ಆರಲ್ಲಿದ್ದರು ಧರ್ಮಸಿಂಗ್ ಅವರಿದ್ದರು ಎರಡು ಸಾವಿರದ ನಾಲ್ಕು ಐದರಲ್ಲಿ ಸಿದ್ದರಾಮಯ್ಯನವರಿದ್ದರು ಒಬ್ರು ಕೂಡ ಮಾತಾಡಬೇಡ ಅಂತ ಹೇಳಿದವ್ರಲ್ಲ ನಾವು ಫೈಟ್ ಮಾಡಿದ್ರು ಕೂಡ ನೀವು ಫೈಟ್ ಮಾಡಿ ನಿಮ್ದು ಇದೇ ಸಮಸ್ಯೆ ಅಂತಲೇ ಹೇಳ್ತಿದ್ರು ನನ್ನ ಜೀವನದಲ್ಲಿ ಇದೊಂದೇ ಪಾರ್ಟಿನಲ್ಲಿ ನೀವು ಮಾತಾಡಬೇಡಿ ಅಂತ ಹೇಳೋದು ಸಮಸ್ಯೆಗಳಿದ್ರೆ ನೀನು ಮಾತಾಡಕೂಡ್ದು ಸುಮ್ಮನೆ ಇರಬೇಕು ಬಿ ಜೆ ಪಿಲಿ ಬಾಯಿ ಬೀಗ ಹಾಕ್ತಾರೆ ಹಾಂ ಬೀಗ ಅಲ್ಲ ಬಿಡ್ತಾರೆ ಬರೀ ಬೀಗ ಹಾಕೋರು ಯಾರು ಇದನ್ನ ಯಾರ ಕರ್ಕೊಂಡು ಬೀಗ ತಗ್ಸಬಹುದು ಹೊಲದ್ ಬಿಡ್ತಾರೆ ಡಾಕ್ಟರ್ನೇ ಕರ್ಕೊಂಡ್ರು